ವಾರದ ಅಜ್ಞಾತವಾಸದ ಬಳಿಕ ಜಾರಕಿಹೊಳಿ ಪ್ರತ್ಯಕ್ಷ 100% ಸಿಡಿ ನಕಲಿ ಅಂತ ಸ್ಪಷ್ಟನೆ ಇದು ಮಹಾನಾಯಕನ ಷಡ್ಯಂತ್ರ ಅಂತ ಬಾಂಬ್ ಸಿಡಿಯಲ್ಲಿನ ಯುವತಿಗೆ 5 ಕೋಟಿ 2 ಫ್ಲಾಟ್ ಶಂಕೆ ಬೆಂಗಳೂರಿನ 2 ಸ್ಥಳದಲ್ಲಿ ಸಂಚು ಆರೋಪ ನಾಳೆ ದೂರು ಕೊಡ್ತಾರ ರಮೇಶ್ ಜಾರಕಿಹೊಳಿ ಬಿಜೆಪಿ ಹೈಕಮಾಂಡ್ ಗೂ ಗೊತ್ತಿತ್ತ ಸಿಡಿ ಕಾಂಡ 2+3+4 ಫಾರ್ಮುಲಾಗೆ ಕುಮಾರಸ್ವಾಮಿ ಬಾಂಬೆ ಟಚ್ ಸಿಐಡಿ ಗೆ ಒಪ್ಪಿಸುತ್ತ ರಾಜ್ಯ ಸರ್ಕಾರ ಸದನದಲ್ಲಿ ಅಂಗಿ ಬಿಚ್ಚಿದ ಸಂಗಮೇಶ್ ಅಮಾನತು ಹಕ್ಕುಚ್ಯುತಿ ಸಮಿತಿ ತನಿಖೆಗೆ ಸ್ಪೀಕರ್ ಆದೇಶ ಶನಿವಾರ ಶಿವಮೊಗ್ಗ ಚಲೋಗೆ ಕಾಂಗ್ರೆಸ್ ಸಿದ್ಧತೆ ಸಿಎಂ ಒಪ್ಪಿದ್ರು ಮಿಸಲಾತಿಗೆ ತ್ರಿಮೂರ್ತಿಗಳ ಅಡ್ಡಿ ಪ್ರತಿಭಟನೆ ಕೈ ಬಿಡದಿರಲು ಪಂಚಮಸಾಲಿಗಳ ನಿರ್ಧಾರ ಯತ್ನಾಳ್ಗೆ ಮಾತುಕತೆಗೆ ಕರೆದ ಸಿಎಂ ಹಾಸನದಲ್ಲಿ ಯಶ್ ಕುಟುಂಬದ ಜಮೀನು ವಿವಾದ ದುದ್ದ ಠಾಣೆಗೆ ಖುದ್ದು ರಾಕಿಂಗ್ ಸ್ಟಾರ್ ಹಾಜರು ಕಿರಿಕ್ ಪಾರ್ಟಿಗಳಿಗೆ ಫಿಲಂ ಸ್ಟೈಲ್ ಅಲ್ಲೇ ಟಕ್ಕರ್ ಮಹಾರಾಷ್ಟ್ರದಲ್ಲಿ ಕಂಟ್ರೋಲ್ ಗೆ ಬಾರದ ಕೊರೋನಾ ಥಾಣೆಯಲ್ಲಿ ಮಾರ್ಚ್ 31 ರವರೆಗೆ ಲಾಕ್ ಡೌನ್ ಕೇರಳ ಗಡಿ ನಿರ್ಬಂಧ ಪ್ರಶ್ನಿಸಿದ ಹೈಕೋರ್ಟ್